या देवी सर्वभूतेषु विष्णुमायेति शब्दिता नमस्तस्यै 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 नमो नमः ॐ स्वस्त्यस्तु सताम्। ಭಗವತಿಯನ್ನು ಸ್ತೋತ್ರ ಮಾಡಿದ ದೇವತೆಗಳು ತಮಗಾದ ಅಪಾಯವನ್ನು ಮತ್ತೊಮ್ಮೆ ಮನವರಿಕೆ ಮಾಡಿಕೊಟ್ರು. ಆಗ ಪಾರ್ವತಿಯ ದೇಹದಿಂದ ಉದಿಸಿ ಬಂದಂತಹ ಕಪ್ಪನೆಯ ಸ್ವರೂಪದ ಕಾಳಿ ಆ ಕೂಡಲೇ ರಕ್ಷಣೆಗಾಗಿ ಭರವಸೆಯನ್ನಿತ್ತಿದ್ದಾಳೆ. ಹೀಗೆ ದೇವತೆಗಳು ದೈತ್ಯರಿಂದ ತಮಗೆ ರಕ್ಷಣೆ ಸಿಗುತ್ತೆ ಅಂತ ಭರವಸೆ ಪಡೆದು ತಮ್ಮ ತಮ್ಮ ಕರ್ತವ್ಯಗಳಲ್ಲಿ ನೆಲೆಗೊಂಡಾಗ ಹಿಮಾಲಯದ ತಪ್ಪಲಿನಲ್ಲಿ ನೆಲೆಸಿದ್ದ ಚಂಡಿಕೆಯ ಸೌಂದರ್ಯವನ್ನು ಮನಸ್ಸಿನಲ್ಲಿ ಮೆಲ್ಲುತ್ತಾ ಶುಂಭನಿಶುಂಭ ಇಬ್ಬರೂ ಸೇರಿ ದೂತನನ್ನು ಕಳುಹಿಸಿಕೊಟ್ಟಿದ್ರು. ಆ ದೂತನೂ ಅಲ್ಲಿಗೆ ಬಂದು ಆಕೆಯ ಹತ್ತಿರ ತನ್ನ ಯಜಮಾನನ ಹೆಗ್ಗಳಿಕೆಯನ್ನೆಲ್ಲ ಹೇಳಿಕೊಳ್ತಾನೆ. ಆ ಹೊತ್ತಿಗೆ ಆ ಚಂಡಿಕೆಯೂ ಕೂಡ ತಾನು ಯಾರಲ್ಲಾದರೂ ಸೋತರಷ್ಟೇ ಅವರಿಗೆ ನನ್ನನ್ನು ಒಪ್ಪಿಸಿಕೊಳ್ಳುವುದು ಅನ್ನೋದನ್ನು ಹೇಳಿದಾಗ ಆ ಸುಗ್ರೀವ ಎನ್ನುವ ದೂತ ಮರಳಿ ಬಂದು ತಮಗೆ ಮಾಡಿದ ಅಪಮಾನವನ್ನು ಒಂದಿಷ್ಟು ಸಿಟ್ಟಿನಿಂದಲೇ ಹೇಳಿಕೊಂಡ. ಆ ಕೂಡಲೇ ಶುಂಭ ಮತ್ತು ನಿಶುಂಭ ಇಬ್ಬರೂ ಸೇರಿಕೊಂಡು ಅವನಿಗೆ ಅತ್ಯಂತ ಭರವಸೆಯಿಂದ ಯುದ್ಧವನ್ನು ಗೆಲ್ಲಿಸಿಕೊಡುವಂತಹ ಧೂಮ್ರಲೋಚನ ಅನ್ನುವ ಸೇನಾಧಿಪತ್ಯವನ್ನು ವಹಿಸಿಕೊಂಡವನನ್ನು ಕರೆದರು. ಕರೆದು ಮಾತನಾಡಿಸಿ ಸಕ್ರೋಧ ಪ್ರಾಹ ದೈತ್ಯಾನಾಮಧಿಪಂ ಧೂಮ್ರಲೋಚನಂ, ಅವನನ್ನು ಎದುರುಗೊಂಡು ಹೇಳುತ್ತಾರೆ, ಹೇ ಧೂಮ್ರಲೋಚನಾಶುತ್ವಂ ಸ್ವಸೈನ್ಯ ಪರಿವಾರತ ತಾಮಾನಯ ಬಲಾದ್ದುಷ್ಟಾಂ ಕೇಶಾಕರ್ಷಣ ವಿಹ್ವಲಾಂ. ಜಡೆಯನ್ನು ಹಿಡಿದೆಳೆದು ದರದರನೆ ತಂದರೂ ಸರಿ, ನಿನಗೆಲ್ಲ ಒಪ್ಪಿಗೆ ಇದೆ, ಏನಾದರೂ ಮಾಡು, ಅವಳನ್ನು ಕರ್ಕೊಂಡು ಬಾ. ಏನದು ಛಾತಿ, ಒಂದು ಹೆಣ್ಣುಮಗಳಿಗೆ ಆಗ ಬರಬೇಕು ಅಂತ ಹೇಳಿದ ತಕ್ಷಣ ಬರುವುದಷ್ಟೇ ಇಲ್ಲಿಯ ತನಕ ನಾವು ಕಂಡ ಸಂಗತಿಯಾಗಿತ್ತು. ಇವಳೇನೋ ಎಲ್ಲದಕ್ಕಿಂತ ತಾನು ಹೆಚ್ಚಿನವಳು ಅಂತ ಭಾವಿಸಿ ಮಾತಾಡ್ತಾ ಇದ್ದಾಳೆ. ಯಾರಾದರೂ ಮಧ್ಯದಲ್ಲಿ ಅಡೆತಡೆ ಒಡ್ಡಿ, ಅದು ಗಂಧರ್ವರಿರಲಿ ಕಿನ್ನರರಿರಲಿ ಕಿಂಪುರುಷರಿರಲಿ ಯಾರೇ ಇರಲಿ, ಯಾರಾದರೂ ತಡೆದರೆ ಸಹಂತವ್ಯ, ಅವನು ಕೊಂದು ಅವನನ್ನು ಸಾಯಿಸಿ ಬಂದರೂ ನಿನಗೇನು ನಮ್ಮಿಂದ, ಅಯ್ಯೋ ನಿನ್ನನ್ನು ಹೇಳಿದ್ದೇನು ಮಾಡಿದ್ದೇನು ಅಂತ ನಿನ್ನನ್ನು ಯಾರೂ ಆಕ್ಷೇಪ ಮಾಡೋರಿಲ್ಲ, ನಿನಗೆ ಪೂರ್ತಿ ಸ್ವಾತಂತ್ರ್ಯ ಇದೆ, ಹೋಗು ಅಂತ ಇಬ್ಬರು ಭರವಸೆ ತುಂಬಿ ಕಳುಹಿಸಿದರು. ಅವನು ವೃತಷ್ಟ್ಯಾ ಸಹಸ್ರಾಣಾಮ ಸುರಾಣಾಂ ಧೃತಂ ಯಯೂ, ಕೂಡಲೇ ಹೊರಟವನು. 60,000 ಸೇನೆಯ ದೊಡ್ಡ ಪರಿವಾರವನ್ನು ಹೊತ್ತು ಹಿಮಾಲಯದ ತಪ್ಪಲಿನಲ್ಲಿ ನೆಲೆಸಿದ್ದ ಚಂಡಿಕೆಯ ಕಡೆಗೆ ಧಾವಿಸಿ ಕೈಯಲ್ಲಿ ಅನೇಕ ಥರದ ಆಯುಧಗಳನ್ನು ಹೊತ್ತು ಯುದ್ಧಕ್ಕೆ ಬಂದಿದ್ದಾರೆ. ಮೌನದಿಂದ ನೆಮ್ಮದಿಯಾಗಿ ಋಷಿ ಮುನಿಗಳೆಲ್ಲ ತಪಸ್ಸು ಮಾಡುವುದಕ್ಕೆ ಕಿರಿಕಿರಿ ಮಾಡುತ್ತಾ ಇದ್ದ ಆ ದುರುಳರ ಪ್ರಭಾವವನ್ನು ನೋಡಿ ಕೋಪಗೊಂಡ್ಲು ಚಂಡಿಕೆ. ಇಲ್ಲಿಗೂ ಹೀಗೂ ಬರುವುದುಂಟೆ? ತಕ್ಷಣವೇ ತಥೋ ಬಲಾನ್ನ ಯಾಮ್ಯೇಷ ಕೇಶಾಕರ್ಷಣ ವಿಹ್ವಲಾಂ, ಹೋದ ನೀನಾಗಿ ಬಂದರೆ ಸರಿ, ಇಲ್ಲಾಂದರೆ ನಿನ್ನನ್ನು ಜಡ ಹಿಡಿದು ಎಳೆದುಕೊಂಡು ಹೋಗ್ತೇನೆ, ನಿನಗೆ ಮತ್ತೊಮ್ಮೆ ಸಮಾಧಾನದ ಮಾತಿನಿಂದ ಹೇಳ್ತಾ ಇದ್ದೇನೆ ಅಂತ ಧೂಮ್ರಲೋಚನ. ಹೋಗು, ನಿನಗೊಂದು ಚೂರು ಎಚ್ಚರ ಇಲ್ಲ ಅನ್ಸುತ್ತೆ, ಶುಂಭ ನಿಶುಂಭರು ಅಂದರೆ ಏನು ಅಂತ ಅಂದ್ಕೊಂಡಿದ್ದಿ ಅಂತ ಮತ್ತೆ ತನ್ನ ಯಜಮಾನನ ಸಾಮರ್ಥ್ಯವನ್ನು ಹೊಗಳುತ್ತಾನೆ. ಆಗ ದೇವಿ ಹೇಳ್ತಾಳೆ, ದೈತ್ಯೇಶ್ವರೇಣ ಪ್ರಹಿತೋ ಬಲವಾನ್ ಬಲ ಸಂವೃತ. ಓಹೋ, ನನ್ನನ್ನು ಕರ್ಕೊಂಡು ಬರಲಿಕ್ಕೆ ಇಷ್ಟೆಲ್ಲ ಸೈನ್ಯ ಬೇಕಿತ್ತ? ಬೇಕಿರಲಿಲ್ಲಲ್ವಾ, ಆದರೂ ಬಂದಿದ್ದೀರಿ ಅಲ್ವಾ. ನಾನು ಬಲಾನ್ನ ಯಸಿ ಮಾಮೇವಂ ತತಃ ಕಿಂ ತೇ ಕರೋಮ್ಯಹಂ, ಎಳೆದುಕೊಂಡು ಹೋಗಬೇಕು ಅಂತ ನೀವು ನಿರ್ಧಾರ ಮಾಡಿ ಬಂದ ಮೇಲೆ ನಾನು ಹಾಗೆ ಬರುವವಳಲ್ಲ, ಗೊತ್ತಿಲ್ಲದೆ ತಪ್ಪಿ ಒಂದು ನಿರ್ಧಾರ ಮಾಡಿ ಆಗಿದೆ. ನನ್ನ ಎದೆಗಾರಿಕೆಯನ್ನು ಯಾರು ಪ್ರಶ್ನಿಸಿ ಅದನ್ನು ನೆಲಕ್ಕೆ ಒತ್ತುತ್ತಾರೋ ಅವರಿಗೆ ನನ್ನನ್ನು ನಾನು ಒಪ್ಪಿಸಿಕೊಳ್ತೇನೆ ಅಂತ, ಬಾ ಯುದ್ಧಕ್ಕೆ ಅಂತ ಹೀಗೆ ಕೋಪಗೊಂಡ ಧೂಮ್ರಲೋಚನ ಆಕೆಯ ಮೇಲೆ ಎರಗಿದ್ದಾನೆ. ಹುಂಕಾರೇಣೈವ ತಂಭಸ್ಮ ಸಾಚಕಾರ ಅಂಬಿಕಾ ತದಾ, ಆದರೆ ಸೈನ್ಯ ಓಡೋಡಿ ಬರುವಾಗಲೇ ಆ ಸೈನ್ಯ ಸುತ್ತುವರೆದು ಎಲ್ಲ ಕಡೆಯಿಂದ ಆಕ್ರಮಿಸಿದಾಗಲೇ ಕೂಡಲೇ ಒಂದು ಬಾರಿ ಜೋರಾಗಿ ಬಾಯಿ ತೆಗೆದು ತನ್ನ ಸಿಟ್ಟಿನ ಹುಂಕಾರವನ್ನು ಅವರ ಮೇಲೆ ಎಸೆದೊಡನೆ ಸುಟ್ಟ ಬೂದಿ ಅಲ್ಲೇ ನೆಲಗಳಿಗೆ ಫಲವತ್ತಾದಂತಹ ಮರಗಳಿಗೆ ಬೇಕಾದಷ್ಟು ಬೂದಿಯನ್ನು ಒದಗಿಸಿತ್ತಷ್ಟೇ, ಇನ್ನೇನು ಉಳಿಲಿಲ್ಲ. ಸೈನ್ಯಕ್ಕೆ ಮತ್ತಷ್ಟು ಸಿಟ್ಟು ಬಂತು. ಜೊತೆಗಿದ್ದವರೆಲ್ಲ
ಅಂಬಿಕೆಯ ಮೇಲೆ ದಾಳಿ ಮಾಡಿದರು. ಹರಿತವಾದ ಬಾಣಗಳನ್ನು ಶಕ್ತಾಯುಧಗಳನ್ನು ಎತ್ತಿಕೊಂಡು ಆ ಕೂಡಲೇ ಮಾಡಿದ ದಾಳಿಯಿಂದ ಚೂರೂ ವಿಚಲಿತಳಾಗದಂತಹ ಚಂಡಿಕೆ ತನ್ನ ಬಗೆ ಬಗೆಯ ಆಯುಧಗಳನ್ನು ತಾನೂ ಎತ್ತಿಕೊಂಡು ಅವರ ಮೇಲೆ ಪ್ರತಿದಾಳಿ ಮಾಡಿದ್ಲು. ಸಿಂಹವೋ ಕೋಪ ಮತ್ತಷ್ಟು ಜಾಸ್ತಿ ಇತ್ತು. ತನ್ನ ಕೇಸರವನ್ನು ಅಗಲಕ್ಕೆ ಬಿಡಿಸಿಕೊಂಡು ಕೈಗೆ ಸಿಕ್ಕ, ಕಾಲಿಗೆ ಸಿಕ್ಕ, ಬಾಯಿಗೆ ಸಿಕ್ಕ ಎಲ್ಲರನ್ನು ಕೂಡ ಹೊಟ್ಟೆ ಬಗೆದು ಕತ್ತು ಸಿಗಿದು ಎಲ್ಲವನ್ನು ತಿಂದು ಹಾಕಲಿಕ್ಕೆ ಶುರು ಮಾಡಿತು. ಹೀಗೆ ತನ್ನ ಮುಂಗಾಲಿನಿಂದ ಉಗುರಿನಿಂದ ದೇಹವನ್ನೆಲ್ಲ ಪರಚಿ ಓಡಿಸ್ತಾ ಇದ್ದರೆ ಆಕೆ ತನ್ನ ಕೈಯಲ್ಲಿದ್ದಂಥ ಬಗೆ ಬಗೆಯ ಆಯುಧಗಳನ್ನು ಸಿಕ್ಕಿದಲ್ಲಿಗೆ ಎಸೆದು ಅವರನ್ನು ನಾಶ ಮಾಡುತ್ತಾ ಬಂದ್ಲು. ಈ ಸೈನ್ಯ ನಾಶವಾಗ್ತಾ ಇದ್ದದ್ದನ್ನು ನೋಡಿ ಉಳಿದ ಒಂದಿಷ್ಟು ಸೈನ್ಯ ದಿಕ್ಕುಪಾಲಾಯಿತು. ಏನು ಮಾಡಬೇಕು ಅಂತ ಅವರಿಗೂ ಗೊತ್ತಾಗಲಿಲ್ಲ. ಕೊನೆಗೆ ಉಳಿದವರೊಂದಿಷ್ಟು ಜನ ಹೋಗಿ, ಹೇ ಚಂಡ ಹೇ ಮುಂಡ ಬಲೈರ್ಬಹು ಬಿಪ್ಪರಿವಾರಿತೌ ತತ್ರ ಗಚ್ಚದ ಗತ್ವಾಚ ಸಾ ಸಮಾನೀಯತಾಂ ಲಘು. ಚಂಡ ಮತ್ತು ಮುಂಡರನ್ನು ಕೂಗಿ ಕರೆದು ಹೇಳ್ತಾರೆ ಶುಂಭನಿ ಶುಂಭರು. ಯಾಕಂದರೆ ಬಂದ ಸೈನ್ಯದ ಸುದ್ದಿ ಏನಿತ್ತು ಅಂದರೆ, ನಾವೇನೂ ಮಾಡಲಿಕ್ಕಾಗಲಿಲ್ಲ, ನಮ್ಮನ್ನೆಲ್ಲರನ್ನು ಘಾಸಿಗೊಳಿಸಿದ್ದಾಳೆ. ಕೂಡಲೇ ಮತ್ತೆ ಇಬ್ಬರು, ಅವರ ಹೆಸರೇ ಚಂಡ ಮುಂಡ ಅಂತ. ಚಂಡ ಅಂದರೆ ಹಠ ಬಿಡದವನು ಅಂತ. ನಮ್ಮಲ್ಲಿ ಚಂಡಿ ಅಂತ ಬಯ್ಯೋದಿದೆ. ಚಂಡಿ ಅಂದರೆ ಒಂದು ಒದ್ದೆ ಆಗಿ ಅದು ಎಷ್ಟು ಮಾಡಿದರೂ ಎಲ್ಲವನ್ನು ಅಂಟಿಸಿಕೊಳ್ಳುತ್ತೆ ಹೊರತು ಯಾವುದನ್ನು ಬಿಟ್ಬಿಡುವುದಿಲ್ಲ ಅಂತ. ಆ ರೀತಿ ಹಠಕ್ಕೆ ಬಿದ್ದ ಇಬ್ಬರು ಅಸುರ ಜೋಡಿ ಕೂಡಲೇ ಸೈನ್ಯವನ್ನು ಸಿದ್ಧಪಡಿಸಿಕೊಂಡು ಹೊರಟಿದೆ. ಮತ್ತದೇ ಮಾತು ಹೇಳಿದ, ಜಡೆ ಹಿಡಿದು ಎಳ್ಕೊಂಡು ಬನ್ನಿ, ಬಿಡಬೇಡಿ ಅವರನ್ನು. ತಸ್ಯಾಂ ಹತಾಯಾಂ ದುಷ್ಟಾಯಾಂ ಸಿಂಹೇಚ ವಿನಿಪಾತಿತೆ ಶೀಘ್ರಮಾಗಮ್ಯತಾಂ ಭದ್ವಾ ಗೃಹೀತ್ವಾ ತಾಂ ತಥಾಂಬಿಕಾಂ. ಸಿಂಹವನ್ನು ಕೊಂದು ಬಿಡಿ, ಅವಳ ಮೇಲೆ ಏನೆಲ್ಲ ಆಯುಧಗಳನ್ನು ಪ್ರಯೋಗಿಸಬೇಕಾಗತ್ತೆ ಹೆಣ್ಣು ಅಂತ ಯಾವುದನ್ನೂ ಕೂಡ ನೀವು ಹಿಂದೇಟು ಹಾಕಬೇಡಿ. ಜೀವ ಉಳಿದ್ರೆ ಸರಿ, ಅರೆಬರೆ ಜೀವ ಇದ್ದರೂ ಸರಿ, ಹೊತ್ತು ತನ್ನಿ. ಒಟ್ಟಂತೂ ಅವಳು ಕೊನೆಯ ಉಸಿರು ಇಲ್ಲಿ ಬಿಡಬೇಕು, ಹಾಗಾಗಬೇಕು, ಹೋಗಿ ಬೇಗ ಅಂತ ಕಳುಹಿಸಿಕೊಟ್ಟಿದ್ದಾನೆ ಅನ್ನುವಲ್ಲಿಗೆ ಧೂಮ್ರಲೋಚನ ವಧೆಯ 6ನೆಯ ಅಧ್ಯಾಯ ಮುಕ್ತಾಯವಾಯಿತು. ಈ ನಂತರ ಮತ್ತೆ ಚಂಡಮುಂಡರು ತಮ್ಮ ದೊಡ್ಡ ಸೈನ್ಯವನ್ನು ಹೊತ್ತುಕೊಂಡು ಮತ್ತೆ ದುರ್ಗೆಯ ಚಂಡಿಕೆಯ ಕೈಯಲ್ಲಿ ಬಲಿಯಾಗ್ತಾ ಇದ್ದಾರೆ. ಆದರೆ ಹಿಂದಿನ ಥರ ಅತ್ಯಂತ ಸಣ್ಣ ಸೈನ್ಯವಾಗಿರಲಿಲ್ಲ. ದದೃಶುಸ್ತೆ ತಥೋ ದೇವೀಂ ಈಶದ್ಧಾಸಾಂ ವ್ಯವಸ್ಥಿತಾಂ ಸಿಂಹಸ್ಯೋಪರಿ ಶೈಲೇಂದ್ರ ಶೃಂಗೇ ಮಹತಿ ಕಾಂಚನೇ. ಸೂರ್ಯನ ಸೊಂಪಾದ ಬೆಳಕು ಬೆಟ್ಟದ ಮೇಲೆ ಬಿದ್ದಾಗ ಆಗಲೇ ಬಂಗಾರದ ಪರ್ವತವೋ ಎದ್ದು ನಿಂತಿದೆ ಅನ್ನುವ ಹಾಗೆ ಕಾಣ್ತಾ ಇದೆ. ಸಿಂಹವು ಅದೇ ಬಣ್ಣದ್ದು, ಆಕೆಯ ಮೈಬಣ್ಣವೂ ಅಂತಹದ್ದೇ. ಒಂದು ರೀತಿಯಲ್ಲಿ ಬೆಟ್ಟದ ಮೇಲೆ ಪ್ರತಿಷ್ಠೆ ಮಾಡಿದ ಒಂದು ಸುಂದರವಾದ ಪ್ರತಿಮೆಯಂತೆ ನಗುತ್ತಾ, ಏನನ್ನೂ ಭಯವಿಲ್ಲದೆ ಎದುರಿಸುವುದಕ್ಕೆ ನಾನು ಸಿದ್ಧಳಿದ್ದೇನೆ ಅನ್ನುವ ಸಂದೇಶವನ್ನು ದೂರದಿಂದಲೇ ಆ ಶತ್ರುಗಳಿಗೆ ಹಾಯಿಸುತ್ತಾ ನೆಲೆಸಿದ್ದನ್ನು ಕಂಡು ಶತ್ರುಗಳ ಎದೆ ಆಗಲೇ ದಿಗ್ಗಂದಿತು. ಆದರೆ ಯಜಮಾನನ ಆಜ್ಞೆಯಾಗಿದೆ, ಅಪ್ಪಣೆಯನ್ನು ಮೀರುವಂತಿಲ್ಲ ಅಂತ ಎಲ್ಲರೂ ನುಗ್ಗಿದ್ದಾರೆ. ಭ್ರುಕುಟಿ ಕುಟಿಲಾತ್ತಸ್ಯ ಲಲಾಟ ಫಲಕಾದೃತಂ ಕಾಳಿ ಕರಾಳವದನ ವಿನಿಷ್ಕ್ರಾಂತ ಸಿಪಾಶಿನೀ. ತಾನು ಬರಲಿಲ್ಲ ಈ ಸರ್ತಿ. ತಾನು ಬರಲಿಲ್ಲ ಅಂದರೆ ನೇರವಾಗಿ ತಾನೇ ಬರಲಿಲ್ಲ. ತನ್ನ ಹುಬ್ಬನ್ನು ಗಂಟಿಕ್ಕಿದಾಗ ಒಂದು ಶಕ್ತಿ ಹುಟ್ಟಿತು. ಅದನ್ನೇ ಕಾಳಿ ಅಂತ ಕರೆದ್ರು. ಕರಾಳವದನ ಅತ್ಯಂತ ವಿಕಾರವಾದ ದೀರ್ಘವಾದ ಶರೀರ, ಕೈಯಲ್ಲಿ ಬಗೆ ಬಗೆಯ ನೋಡಿಯೇ ಇಲ್ಲದ ಅಪರೂಪದ ಆಯುಧಗಳನ್ನು ಹೊತ್ತ ಶಕ್ತಿ ಅವರತ್ತ ನುಗ್ಗಿತು. ಮಶೀವರ್ಣಮಭೂತ್. ಕಪ್ಪು ಅಂದರೆ ಇಜ್ಜಿಲು ಕಪ್ಪೆ, ಕಣ್ಣೊಂದು ಬಿಟ್ಟರೆ ಬಿಳಿ ಇರಬೇಕು, ನಕ್ಕರೆ ಹಲ್ಲು ಬಿಳಿ ಇರಬೇಕು, ಬಿಟ್ಟರೆ ಎಂಥದೂ ಇಲ್ಲ. ಅಂತಹ ಅತ್ಯಂತ ಭಯಾನಕವಾದ ರೂಪವನ್ನು ತೊಟ್ಟ ಬಿಡುಗಣ್ಣಿನ ಕಾಳಿ ಆ ಹೊತ್ತಿಗೆ ಎದುರುಗಡೆ ನಿಂತಿದ್ದಾಳೆ. ಖಟ್ವಾಂಗವನ್ನು ಹೊತ್ತಿದ್ದಾಳೆ, ಕೊರಳಿಗೆ ನರರೆಲ್ಲ ಪ್ರಾಣ ಬಿಟ್ಟು ಬುರುಡೆ ಉಳಿದದ್ದನ್ನೇ ಮಾಲೆಯಾಗಿ ತೊಟ್ಟಿದ್ದಾಳೆ. ಸೊಂಟಕ್ಕೆ ಅತ್ಯಂತ ಸುಂದರವಾದ, ಸುಂದರ ಅಂತಂದರೆ ಕಾಡುವಾಸಿಗಳಿಗದು ಸುಂದರ, ಆದರೆ ಒಣಗಿದ ಮಾಂಸವನ್ನು ಮೆದ್ದುಕೊಂಡ ದ್ವೀಪಿಯ ಚರ್ಮ, ಆನೆಯ ಚರ್ಮವನ್ನು ಹೊತ್ತಿದ್ದಾಳೆ. ಅಲ್ಲಲ್ಲಿ ಮೈಗೆ ಹಾಕಿಕೊಂಡಂತಹ ಬಗೆ ಬಗೆಯ ಆಭರಣಗಳಲ್ಲೂ ಒಣಗಿದ ಮಾಂಸ ನೇತಾಡ್ತಾ ಇದೆ. ಇಂತಹ ಶರೀರದಿಂದ ಕೂಡಿದ ಅತಿ ಭೈರವ ಭಯಾನಕವಾದ ಶರೀರವುಳ್ಳ ಆಕೆ ತನ್ನ ಅಗಲವಾದ ದೀರ್ಘವಾದ ನಾಲಿಗೆ, ಕರಾಳವಾದಂತಹ ಕಣ್ಣು ಕೆಂಪಗಿದೆ. ಅಷ್ಟೇ ಅಲ್ಲ, ಮಾತಿನಲ್ಲಿ ಧ್ವನಿಯನ್ನು ತೆಗೆದಾಗ ಆ ಗೊಗ್ಗರು ಧ್ವನಿಯೇ ಎದೆಯನ್ನು ಸೀಳುವಂತಿದೆ. ಬಗೆ ಬಗೆಯ ಆಯುಧಗಳ ಜೊತೆಗೆ ಸುರಾರಿಗಳಾದಂತಹ ದೈತ್ಯರನ್ನು ನಾಶಪಡಿಸುವುದಕ್ಕೋಸ್ಕರ ಅವರ ಮೇಲೆ ತನ್ನ ಬಗೆ ಬಗೆಯ ಆಯುಧಗಳನ್ನು ಎಸೆದಿದ್ದಾಳೆ. ಹೀಗೆ ಎಸೆದಾಗ ಸೈನ್ಯ ಚೆಲ್ಲಾಪಿಲ್ಲಿಯಾಗಿದೆ.
ಬಂದಾಗ ಏನೂ ಮಾಡಲಿಲ್ಲಂತೆ. ಅಲ್ಲಲ್ಲಿ ಒಂದೊಂದು ಕೈಯಿಂದ ಆನೆಯನ್ನು ಕುದುರೆಯನ್ನು ಸಿಕ್ಕಿದ ದೈತ್ಯರನ್ನು ತೆಗೆದು ಬಾಯಿಗೆ ಹಾಕ್ಕೊಳ್ಳೋದೇ ಕೆಲಸ. ಇಲ್ಲಿ ತನಕ ಯುದ್ಧ ಅಂದರೆ ಅವರ ಆಯುಧಕ್ಕೆ ಪ್ರತಿಯಾದ ಆಯುಧ ಕೊಡುವುದಿತ್ತು. ಈ ಬಾರಿ ಕಾಳಿ ಹಾಗೆ ಮಾಡದೆ ಸಿಕ್ಕಿದ್ದೆಲ್ಲವನ್ನು ಕೂಡ ತೆಗೆದು ಬಾಯಿಗೆ ಹಾಕ್ಕೊಳ್ಳೋದು ಒಂದೇ ಅವಳ ಯೋಚನೆ. ನಿಕ್ಷಿಪ್ಯ ವಕ್ತ್ರೇ ದಶನೈಹಿ ಚರ್ವಯಂತ್ಯಪಿ ಭೈರವಂ, ಕಚಕಚನೆ ಜಗಿದು ತುಂಡು ತುಂಡು ಹೊರಕ್ಕೆ ಉದುರಿ ಕೈಕಾಲು ಮೂಳೆಗಳೆಲ್ಲ ಕಟಕಟನೆ ಸದ್ದಿಸುತ್ತಾ ಎದುರುಗಡೆಯ ಎದೆಯನ್ನೇ ಬಡಿದೆಬ್ಬಿಸ್ತಾ ಇದ್ದಾಳೆ ಅನ್ನುವ ಹಾಗೆ ಅವಳ ದಾಳಿ ನಡೆಯುತ್ತಾ ಇತ್ತು. ಅಸಿನಾನಿ ಹತಾ ಕೇಚಿತ್ ಕೇಚಿತ್ ಕಠ್ವಾಂಗ ತಾಡಿತಾ ಜಗ್ಮುರ್ ವಿನಾಶಮಸುರ ದಂತಾಗ್ರಾಭಿ ಹತಾಸ್ತಥಾ. ಹಲ್ಲುಗಳ ಮಸೆಯುವಿಕೆಯೇ ಭಯ ಹುಟ್ಟಿಸ್ತಾ ಇತ್ತು. ಕಣ್ಣಿನ ಗೋಲವನ್ನು ತಿರುಗಿಸುವುದೇ ಅತ್ಯಂತ ಮತ್ತಷ್ಟು ಅವರನ್ನು ಹಿಂದಕ್ಕೆ ಓಡಿಸ್ತಾ ಇತ್ತು. ಅಷ್ಟೇ ಅಲ್ಲ, ಆ ಕತ್ತಿಯಿಂದ ಪೆಟ್ಟು ತೆಗೆದಾಗ ಎದ್ದು ನಿಂತಹ ರಕ್ತದ ಕಾರಂಜಿ ಪಕ್ಕದವರ ಮೇಲೆ ಸುರಿದಾಗ ತಾವು ಯಾಕೆ ಇಲ್ಲಿ ಬಂದೆವು ಅಂತ ಬರಬಾರದಿತ್ತು ಅಂತ ಭಯ ಒಡುವಂತೆ ಹಿಂದಕ್ಕೆ ಸರಿಸುವಂತೆ ಯುದ್ಧದ ಬಗೆ ಬಗೆಯ ಘಟನೆಗಳು, ಕೈಕಾಲುಗಳು ಕತ್ತರಿಸಿ ಬಿದ್ದು ಮತ್ತೂ ತಾವು ಯುದ್ಧಕ್ಕಾಗಿ ಇದ್ದೇವೆ ಅಂತ ಜೀವಿತಗೊಂಡಿದ್ದೇವೆಯೋ ಎನ್ನುವಂತೆ ಭಾವಿಸುವ ಆ ಯುದ್ಧದ ಪರಿಕರಗಳೆಲ್ಲ ಒಂದೊಂದು ರೀತಿಯಲ್ಲಿ ಉಪಯೋಗ ಒಳಗಾಗ್ತಾ ಇತ್ತು. ಉತ್ಥಾಯ ಚ ಮಹಾಸಿಂತಂ ದೇವೀಂ ಚಂಡಮಧಾವತ ಗೃಹೀತ್ವಾ ಚಾಸ್ಯ ಕೇಶೇಷು ಶಿರಸ್ತೇನಾಸಿನಾಚ್ಛಿನತ್. ಸೈನ್ಯ ಎಷ್ಟಾದರೂ ಒಂದಾದ ಮೇಲೆ ಒಂದು ನುಗ್ಗುತ್ತಾ ಇರುವುದನ್ನು ನೋಡಿ ನೇರವಾಗಿ ಇಡೀ ಸೈನ್ಯವನ್ನು ಹುರಿದುಂಬಿಸಿ ಮುಂದಕ್ಕೆ ಹೋಗು ಹೋಗು ನೀವು ಹೋಗಿ ನೀವು ಹೋಗಿ ಅಂತ ಕಳಿಸ್ತಾ ಇದ್ದಂತಹ ದೊಡ್ಡ ರಥದ ಮೇಲೆ ಕೂತಿದ್ದ ಚಂಡನ ಸೀದ ಆ ರಥದ ಮೇಲೆ ನುಗ್ಗಿ ತನ್ನ ಕೈಯಲ್ಲಿದ್ದ ಅತ್ಯಂತ ವಿಕಾರವಾದಂತಹ ಒಂದು ಖಡ್ಗವನ್ನು ಹಿಡಿದು ಕತ್ತನ್ನು ಕತ್ತರಿಸಿ ಆಗಸಕ್ಕೆ ಬೇಲಕ್ಕೆ ಎಸೆದು ನೋಡಿ ನಿಮ್ಮ ಬೆನ್ನಿಗೆ ನಿಂತು ಬೆಂಬಲಿಸ್ತಾ ಇದ್ದ ರಾಜನೇ ಹೇಗೆ ನಿಮ್ಮ ಮುಂದೆ ಕಸವಾಗಿ ಬಿದ್ದಿದ್ದಾನೆ ಅಂತ ಗಹಗಹಿಸಿ ನಕ್ಕಾಗ ಅಷ್ಟು ಸೈನ್ಯ ತಾನೇ ಎದೆ ಒಡೆದೆ ಸತ್ತುಹೋಯಿತು. ಅಷ್ಟೇ ಅಲ್ಲ, ಚಿನ್ನೇ ಶಿರಸಿ ದೈತ್ಯೇಂದ್ರ ಚಕ್ರೇನಾದಂ ಸುಭೈರವಂ ತೇನ ನಾದೇನ ಮಹತಾ ತ್ರಾಸಿತಂ ಭುವನತ್ರಯಂ. ಕೇವಲ ರಾಕ್ಷಸರು ಮಾತ್ರ ಅಲ್ಲ, ಮೂರು ಲೋಕಗಳ ಎಲ್ಲ ಮೂಲೆಗೂ ಈ ಧ್ವನಿ ಪ್ರತಿನಾದವನ್ನು ಹೂಡಿ ಏನೋ ಆಗ್ತಾ ಇದೆ ಪ್ರಕೃತಿಯಲ್ಲಿ ಇಂಥ ಒಂದು ವೈಚಿತ್ರವನ್ನು ಎಲ್ಲರಿಗೂ ಸಂದೇಶವಾಗಿ ನೀಡಿತು. ಆಗಲೇ ಮುಂಡ ಅಭ್ಯಧಾವತ್ ಓಡಿ ಬಂದ. ಓಡಿ ಬಂದು ತನ್ನ ಜೊತೆಗಿದ್ದ ಜೋಡಿ ಚಂಡ ತಲೆ ಉರುಳಿಸಿ ಮುಂಡವಾಗಿ ಬಿದ್ದಿರುವುದನ್ನು ಕಂಡು ತಾನೂ ನಿನಗೆ ಮುಂಡವಾಗಿ ಸಿಗ್ತೇನೆ, ಹೆಸರಲ್ಲಿದೆ ಅದು ಶರೀರದಲ್ಲೂ ಆಗಲಿ ಅಂತ ಭಾವಿಸಿ ಬಂದಂತೆ ಅವಳ ಮೇಲೆ ದಾಳಿ ಮಾಡಿದ್ದಾನೆ. ಆ ಕೂಡಲೇ ಅವಳು ಮತ್ತೆ ಅವನನ್ನೂ ಕೂಡ ಖಡ್ಗಾಭಿಹತಂ, ಕೂಡಲೇ ಖಡ್ಗದಿಂದ ತಲೆಯನ್ನು ತೆಗೆದಿದ್ದಾಳೆ. ಅಂದರೆ ಇದು ನಮ್ಮಲ್ಲಿರುವ ರೆಚ್ಚೆ, ನಮ್ಮಲ್ಲಿರುವ ಬೇಡದ್ದಕ್ಕಿರುವ ಹಠ ಏನಿದೆ ಇದನ್ನು ಬಿಡಬೇಕು ಅಂತಾದಾಗ ಈ ಯೋಚನೆ ಚಿಂತನೆ ನಮ್ಮಲ್ಲಿ ಇರಬೇಕು ಅಂತ. ಅಂದರೆ ಮೊದಲು ಬಂದ ಮಹಿಷಾಸುರನ ವರ್ತನೆ ಅಂತನ್ನುವುದು, ಮಹಿಷ ಅಂದರೆ ಆ ಕೋಡುಗಳಿಂದ ತುಂಬಿದ ಅಹಂಕಾರದ ಕೋಡು ಅಂತ ಹೇಳ್ತೇವಲ್ವ, ಆ ಅಹಂಕಾರ ಅಂತನ್ನುವುದನ್ನು ನಾಶ ಮಾಡುವುದಕ್ಕೋಸ್ಕರ ಬಂದ ರೂಪ. ಆನಂತರ ಧೂಮ್ರಲೋಚನ ಒಂಥರ ನೆಗ್ಲೆಜೆನ್ಸ್, ತಿರಸ್ಕಾರ, ಏನಿದು ಇವರೆಲ್ಲ ಇಂಥ ದೊಡ್ಡವರು ಅಂತ ನಾವು ಹೇಗೆ ಯೋಚನೆ ಮಾಡುವುದು ಅಂತ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಅದರ ಮೇಲೆ ಮದಭರಿತವಾದ ಮಾತನ್ನಾಡುವಂಥವನು, ಅವನೂ ಕೂಡ ಸತ್ತ. ಈಗ ಮತ್ತೆ ಚಂಡಮುಂಡ ಅನ್ನುವ ಎರಡು ಈ ಶಕ್ತಿಗಳು ನಮ್ಮೊಳಗೇ ನೆಲೆಸಿದ ಅತ್ಯಂತ ಹಠದ ಬುದ್ಧಿ ಆಗಬೇಕು ಅಂತನ್ನುವ ಕೆಡುಕನ್ನೇ ಬಯಸಿ ಮಾಡುವಂತಹ ಅಸೂಯೆ, ಇದನ್ನೆರಡನ್ನೂ ನಾಶ ಮಾಡುವ ಹಾಗೆ ಚಂಡಿಕೆ ಕಾಳಿಯನ್ನು ಕಳುಹಿಸಿ ಮಾಡಿದ ಈ ಶಕ್ತಿ ನಮ್ಮೊಳಗಿನ ಚಂಡಮುಂಡರನ್ನು ನಾಶಪಡಿಸಲಿ ಅನ್ನುವುದೇ ಪ್ರಾರ್ಥನೆಯಾಗಿರಬೇಕು. ದೇವತೆಗಳು ಹೀಗೆ ಚಂಡಮುಂಡರ ಜೊತೆಗಿನ ಯುದ್ಧ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಅಷ್ಟರಲ್ಲೇ ಮಯಾತವಾತ್ರೋಪಹೃತೌ ಚಂಡಮುಂಡೌ ಮಹಾಪಶು ಯುದ್ಧಯಜ್ಞೆ ಸ್ವಯಂ ಶುಂಭಂ ನಿಶುಂಭಂ ಚ ಹನಿಷ್ಯಸಿ. ಆ ಕೂಡಲೇ ಚಂಡಿಕೆ ತಾನು ಕಳುಹಿಸಿದ ಕಾಳಿ ಮಾಡಿದ ಕೆಲಸವನ್ನು ನೋಡಿ ಈ ಯುದ್ಧ ಎನ್ನುವ ಯಜ್ಞದಲ್ಲಿ ಯಜ್ಞಕ್ಕೆ ಬಲಿಪಶುವಾಗಿ ಕೊಡಬೇಕಾಗಿದ್ದ ಎರಡು ತಲೆಗಳು ಉರುಳಿದ ನಂತರ ಇನ್ನು ಶುಂಭ ನಿಶುಂಭರನ್ನು ಕೂಡ ಕೊಲ್ಲುವುದಕ್ಕೆ ನಿನಗೆ ಆಜ್ಞೆಯನ್ನು ನೀಡಿದ್ದೇನೆ, ನಿನ್ನ ಈ ಕರಾಳವಾದ ಕೆಲಸ ಕರಾಳ ಶಕ್ತಿಗಳಿಗೆ ಸರಿಯಾದ ಪಾಠವನ್ನು ಕಲಿಸುವುದಿದೆ, ನಡೆಯಲಿ ಮುಂದೆ ಈ ಯುದ್ಧವನ್ನೇ ನಾವು ಯಜ್ಞವನ್ನಾಗಿಸಿ ನಡೆಸ್ತಾ ಇದ್ದೇವೆ ಅಂತ ಹೀಗೆ ಹೇಳುತ್ತಾಳೆ. ಕೂಡಲೇ ಚಂಡಮುಂಡರ ಪ್ರಾಣ ಹೋದ ಸಂಗತಿ ನೇರ ಶುಂಭ ನಿಶುಂಭರ ಮನೆಗೆ ಮುಟ್ಟಿ ಬಂದಿದೆ. ಈ ಹೊತ್ತಿಗೆ ಅವಳು ಆದೇಶ ಮಾಡುತ್ತಾಳೆ ಚಂಡಿಕೆ, ಚಾಮುಂಡೇತಿ ತಥೋ ಲೋಕೆ ಖ್ಯಾತಾದೇವಿ ಭವಿಷ್ಯಸಿ. ಚಂಡ ಮತ್ತು ಮುಂಡರನ್ನು ನಾಶಪಡಿಸಿದ್ರಿಂದ ಎರಡರಲ್ಲೂ ಡಕಾರ ಸೇರಿಕೊಂಡದ್ದನ್ನು ಚಾಮುಂಡ ಇಬ್ಬರನ್ನು ಸೇರಿಸಿ ಕೊಂದ ರೂಪ, ಅದರಿಂದಾಗಿ ನಿನ್ನ ಹೆಸರು ಹೀಗೆ ಪ್ರಸಿದ್ಧಿಗೆ ಬರಲಿ ಅಂತ ಲೋಕಕ್ಕೆ ಅಂಥದ್ದೊಂದು ವಿಶೇಷ ನಾಮ, ನಿನ್ನ
ಹೆಸರಿನಿಂದ ನಡೆಯಲಿ ಅಂತ ಕೇಳಿಕೊಂಡ್ಲು. ಅಂದರೆ ಅವಳು ಆಶೀರ್ವದಿಸಿದ್ಲು. ಅಲ್ಲಿಗೆ ಚಂಡಮುಂಡರ ವಧೆ ಅನ್ನುವ 7ನೆಯ ಅಧ್ಯಾಯ ಮುಕ್ತಾಯಗೊಳ್ಳುತ್ತೆ. ಇದರ ನಂತರ ಇರುವುದು ಬಹಳ ಸುಂದರವಾದ ಒಂದು ಕಥೆ. ರಕ್ತಬೀಜಾಸುರ ಅಂತ ಮತ್ತೊಬ್ಬನ ಕಥೆಯನ್ನು ಹೇಳುತ್ತಾರೆ. ಈ ಚಂಡಮುಂಡ ಇಬ್ಬರೂ ನಾಶವಾದ ತಕ್ಷಣವೇ ಶುಂಭ ಮತ್ತು ನಿಶುಂಭ ಇಬ್ಬರೂ ಕೂಡ ಕೋಪಗೊಳ್ಳುತ್ತಾರೆ. ಎಷ್ಟು ಸೈನ್ಯವನ್ನು ಕಳಿಸ್ತಾರೆ ಅಂದರೆ ಬಹುಶಃ ನಮ್ಮ ಹತ್ರ ಬರೀಲಿಕ್ಕೆ ಆ ಸೈನ್ಯಕ್ಕೆ ಸಂಖ್ಯೆಯ ಲೆಕ್ಕಾಚಾರ ಸಿಗುವುದು ಕಷ್ಟ ಇದೆ. ಉದ್ಯೋಗಂ ಸರ್ವ ಸೈನ್ಯಾನಾಂ ದೈತ್ಯಾನಾಮಾದಿ ದೇಶ. ಎಷ್ಟು ಜನ ದೈತ್ಯರ ಸೈನ್ಯ ಇದೆಯೋ ಲೋಕದ ಮೂಲೆ ಮೂಲೆಗಳಲ್ಲಿ, 7 ಲೋಕಗಳಲ್ಲಿ, ಬೆಟ್ಟಗಳ ಅಡಿಯಲ್ಲಿ, ಸಮುದ್ರದ ತಡಿಯಲ್ಲಿ ಅಥವಾ ಕಾಡಿನ ಅಡಿಯಲ್ಲಿ ಎಲ್ಲೆಲ್ಲಿ ಸಿಕ್ಕಿಕೊಂಡಿದ್ದಾರೋ ಅವರೆಲ್ಲರನ್ನೂ ಕರೆಸಿದ. ಹೇಳ್ತಾರೆ, ಅದ್ಯ ಸರ್ವಬಲೈರ್ದೈತ್ಯಾಹ ಷಡಶೀತಿ ಹೃದಾಯುಧಾಹ 86 ಬಗೆಯ ಕುಲದ ದೊಡ್ಡ ಸೈನ್ಯದ ಸಮೂಹವನ್ನೇ ಅಲ್ಲಿಗೆ ಕರೆಸಿದ್ದಾನೆ. ಕೋಟಿ ವೀರ್ಯಾಣಿ ಪಂಚಾಶದ ಸುರಾಣಾಂ ಕುಲಾನಿ ವೈಶತಂ ಕುಲಾನಿ ಧೌಮ್ರಾಣಾಂ ನಿರ್ಗಚ್ಚಂತು ಮಮಾಜ್ಞಯಾಂ. 100 ಕುಲಗಳು, 86 ಬಗೆಯ ವಿಶಿಷ್ಟವಾದ ಸೈನ್ಯ, ದೈತ್ಯರ ಸೈನ್ಯ ಒಂದು ಕಡೆ ಬಂದಿದೆ, ಕೋಟಿ ಸಂಖ್ಯೆಯಲ್ಲಿ ಮತ್ತೊಂದು 100 ಕುಲಗಳಿಂದ ಒದರಿ ಬಂದ ಸೈನ್ಯ ಇದೆ. ಕಾಲಕೇಯರು, ದೌರ್ಹೃದರು, ಮೌರ್ವರು, ಕಾಲಿಕೇಯರು, ಅದೇ ರೀತಿ ಯುದ್ಧಕ್ಕೋಸ್ಕರ ಯಾವಾಗಲೂ ದೈತ್ಯರ ವಿರುದ್ಧ ಹೋರಾಡ್ತಾ ಇದ್ದ ಎಲ್ಲ ಸೈನ್ಯಗಳ ಸಮೂಹವನ್ನು ಒಟ್ಟೈಸಿ ತಂದು ಆದೇಶ ಮಾಡಿದ, ನಿಮಗಿರುವ ಕೆಲಸ ಒಂದೇ, ಆ ಚಂಡಿಕೆಯನ್ನು ತಂದು ನನ್ನ ಕಾಲಬುಡಕ್ಕೆ ಒಪ್ಪಿಸಿ, ಇಷ್ಟೇ ಮಾಡಬೇಕಾದದ್ದು. ಹೀಗೆ ಆಜ್ಞೆ ಮಾಡಿದ ನಂತರ ಭೈರವ ಶಾಸನ, ಹೋಗೋದಿಲ್ಲ ಅಂತ ಯಾರು ಹೇಳುವ ಹಾಗಿಲ್ಲ. ಯಾಕೆಂದರೆ ಹೋಗದೇ ಇದ್ರೆ ಇಲ್ಲೇ ತಲೆ ಉರುಳುತ್ತೆ. ಅಂತಹ ಕೋಪಿಷ್ಟನಾದ ನಿಶುಂಭನ ಮಾತನ್ನು ಕೇಳಿಸಿಕೊಂಡು ಅವರಿಗೂ ಸಿಟ್ಟಿತ್ತು. ಜೊತೆಗೆ ಎಲ್ಲರೂ ಹೊರಟರು. ಹೊರಟು ತಮ್ಮ ತಮ್ಮ ಕೈಯಲ್ಲಿದ್ದ ವಿಚಿತ್ರವಾದ ಆಯುಧಗಳನ್ನು ಹಿಡಿದಿಟ್ಟುಕೊಂಡು ಬಂದು ನಿಂತರೆ ಹೇಳ್ತಾರೆ, ಆಯಾಂತಂ ಚಂಡಿಕಾ ದೃಷ್ಟ್ವಾ ತತ್ಸೈನ್ಯಮತಿ ಭೀಷಣಂ ಜಾಸ್ವನೈ ಪೂರಯಾಮಾಸ ಧರಣಿ ಗಗನಾಂತರಂ. ಆಕಾಶ ಮತ್ತು ಭುವಿ ಒಂದು ದನಿಯಿಂದ ಒಟ್ಟಾಗುವ ರೀತಿಯಲ್ಲಿ ಧನುಸ್ಸನ್ನು ಹಿಂದಕ್ಕೆರೆದು ಜೋರಾಗಿ ಠೆಂಕಾರಗೈದಿದ್ದಾಳೆ. ಇದರಿಂದಾಗಿ ದೈತ್ಯರಿಗೆಲ್ಲ ಬಹಳ ಎದೆಯಲ್ಲಿ ಭಯದ ಮೂಟೆಯೇ ತುಂಬಿಕೊಂಡು ಬಿಟ್ಟಿದೆ. ಬ್ರಹ್ಮೇಷ ಗುಹ ವಿಷ್ಣೂನಾಂ ತಥೇಂದ್ರಸ್ಯ ಚ ಶಕ್ತಯ ಶರೀರೇಭ್ಯೋ ವಿನಿಷ್ಕ್ರಮ್ಯ ತದ್ರೂಪೈಶ್ಚಂಡಿಕಾಂ ಯಯುಃ. ಹಿಂದೆ ಹೇಳಿದಂತೆ ಎಲ್ಲ ದೇವತೆಗಳ ಶಕ್ತಿ ಮತ್ತೆ ಒಟ್ಟೈಸಿತು. ಚತುರ್ಮುಖನ ಶರೀರದಿಂದ, ಗುಹನ ಶರೀರದಿಂದ, ನಾರಾಯಣನ ಶರೀರದಿಂದ, ಇಂದ್ರನ ಶರೀರದಿಂದ ಶಕ್ತಿಗಳೆಲ್ಲ ಪೂರ್ತಿಯಾಗಿ ನಮ್ಮ ಸಹಕಾರ ಇದಕ್ಕಿದೆ ಅನ್ನೋದನ್ನು ಸೂಚಿಸುವ ನೆಪದಲ್ಲಿ ಅವರ ಹೆಂಡಂದಿರು ಅದರ ಜೊತೆಗೆ ಅವರ ಒಳಗೆ ನೆಲೆಸಿದ ಸಾಮರ್ಥ್ಯವೂ ಸೇರಿ ಅದು ಚಂಡಿಕೆಯ ಒಳಗೆ ಪ್ರವೇಶ ಮಾಡಿತು. ಯಸ್ಯ ದೇವಸ್ಯ ಯದ್ರೂಪಂ ಯಥಾ ಭೂಷಣ ವಾಹನಂ ತದ್ವದೇವ ಹಿತಚ್ಛಕ್ತಿ ಅಸುರಾನ್ ಯೋದ್ಧು ಮಾಯಯೌ. ಎಷ್ಟು ಒಳ್ಳೆ ಮಾತು ಅಂದರೆ, ಎಲ್ಲ ದೇವತೆಗಳ ರೂಪವನ್ನೇ ತೊಟ್ಟಿರುವ ಲಕ್ಷ್ಮಿಯ ರೂಪಗಳೆಲ್ಲ ಅಲ್ಲಿಂದ ಹೊರಕ್ಕೆ ಬಂದುವಂತೆ. ನಮ್ಮೊಳಗೆ ನಮ್ಮದೇ ರೂಪವನ್ನು ತೊಟ್ಟ ಭಗವಂತನ ರೂಪ ಇದೆ ಅಂತ ಹೇಳ್ತಾರೆ. ತತ್ಸೃಷ್ಟ್ವ ತದೇವ ಅನುಪ್ರಾವಿಶತ್. ನಾನು ಹೀಗಿದ್ದೇನೆ ಅಂದರೆ ನನ್ನದೇ ಒಂದು ರೂಪದಿಂದ ಭಗವಂತನ ಒಂದು ರೂಪ ಇದೆ. ಅದು ನನಗೆ ಈ ರೂಪವನ್ನು ಕೊಟ್ಟದ್ರಿಂದ ನಾನು ಹೀಗೆ ಕಾಣಿಸ್ತಾ ಇದ್ದೇನೆ. ಹಾಗೆ ದೇವತೆಗಳ ಒಳಗೆ ಇದೇ ಮಾಯಾಶಕ್ತಿ 3 ಗುಣಗಳನ್ನು ಜೊತೆಗಿಟ್ಟುಕೊಂಡು ಆ ದೇವತೆಗಳಲ್ಲಿರುವ ಶಕ್ತಿ ಸಾಮರ್ಥ್ಯವನ್ನು ಪ್ರಕಟಪಡಿಸುವುದಕ್ಕಾಗಿ ನಾರಾಯಣನ ಜೊತೆಗೆ, ಯಾಕೆಂದರೆ ಅವರಿಬ್ಬರೂ ಅವಿಭಾಜ್ಯ ಅಂಗ, ನಾರಾಯಣ ಆ ರೂಪದಿಂದ ಇದ್ದಾಗ ಅದೇ ರೂಪದಿಂದ ಹೆಣ್ಣಾಗಿ ಅವಳೂ ಕೂಡ ಒಂದು ರೂಪದಿಂದ ನೆಲೆಸಿದ್ದಾಳೆ. ಆ ಎಲ್ಲ ರೂಪಗಳು ಒಟ್ಟೈಸಿ ಒಂದು ಕಡೆಗೆ ಬಂದು ನೆಲೆಸಿದೆ. ಅದನ್ನು ಹೇಳ್ತಾರೆ, ಹಂಸಯುತ್ತ ವಿಮಾನಾಗ್ರೇ ಸಾಕ್ಷಸೂತ್ರ ಕಮಂಡಲು ಆಯಾತ ಬ್ರಹ್ಮಣ ಶಕ್ತಿ ಬ್ರಹ್ಮಾಣಿ ಸಾವಿಧೀಯತೆ. ಬ್ರಹ್ಮಾಣಿ ಅನ್ನುವ ಹೆಸರಿನಿಂದ ಹಂಸವನ್ನೇ ವಾಹನವನ್ನಾಗಿಸಿಕೊಂಡ ಬ್ರಹ್ಮಾಣಿ ಅನ್ನುವ ರೂಪದಿಂದ ಹೊರಕ್ಕೆ ಬಂದು ಚಂಡಿಕೆಯನ್ನು ಸೇರಿಕೊಂಡಿತು. ಅಷ್ಟೇ ಅಲ್ಲ, ಮಹೇಶ್ವರಿ, ಮಹೇಶ್ವರನ ರೂಪವನ್ನೇ, ಹೇಗೆ ಅವನ ಕಂಠದಲ್ಲಿ ಸುಂದರವಾದಂತಹ ಹಾವು ಆಭರಣವಾಗಿದೆಯೋ, ತಲೆಯ ಮೇಲೆ ಚಂದ್ರ ವಿಭೂಷಣನಾಗಿದ್ದಾನೋ, ಸೊಂಟಕ್ಕೆ ಸುಂದರವಾದ ಗಜ ಚರ್ಮವನ್ನೇ ಹೊತ್ತಿದ್ದಾನೋ, ಅದೇ ರೀತಿಯ ಹೆಣ್ಣು ರೂಪವನ್ನು ಹೊತ್ತ ಒಂದು ಶಕ್ತಿ ಅಲ್ಲಿ ಎದುರುಗಡೆ ಬಂದು ಮಹೇಶ್ವರಿ ಅನ್ನುವ ಹೆಸರಿನಿಂದ ಚಂದ್ರರೇಖಾ ಅಂತ ಅವಳು ಬಂದು ಚಂಡಿಕೆಯನ್ನು ಸೇರಿದ್ದಾಳೆ. ಹಾಗೆಯೇ ಗುಹನ ರೂಪದಲ್ಲಿ ಶಕ್ತಿಯನ್ನು ಹಿಡಿದ ಕೈಯಲ್ಲಿ ಸ್ತ್ರೀ ರೂಪವನ್ನು ತೊಟ್ಟ ಲಕ್ಷ್ಮೀ ರೂಪ ಮತ್ತೆ ಎದ್ದು ನಿಂತಿದೆ. ಹಾಗೆ ವೈಷ್ಣವಿ, ವಿಷ್ಣುವಿನ ಮಾಯಾ, ವಿಷ್ಣು ಮಾಯಾ ಅನ್ನುವ ಹೆಸರಿನ ರೂಪ ಗರುಡನ ಮೇಲೆ ಕುಳಿತು ಶಂಖಚಕ್ರ ಗದಾ ಪದ್ಮಗಳನ್ನು ಧರಿಸಿ ನೇರವಾಗಿ ಬಂದು ಅಲ್ಲಿ ಎದುರು ನಿಂತಿದೆ. ಹಾಗೆಯೇ ಇಲ್ಲಿ ಒಂದು ಗಮನಿಸಬೇಕಾದ ಅಂಶ, ಯಜ್ಞವರಾಹ ಮತುಲಂ ರೂಪಂ ಯಾ ಬಿಭ್ರತೋ ಹರೇ ಶಕ್ತಿ ಸಾಪ್ಯಾಯೌ ತತ್ರ ವಾರಾಹೀಂ ಬಿಭ್ರತೀಂ ತನುಂ. ಉಳಿದವರದ್ದೆಲ್ಲ ಒಂದೇ ಹೇಳಿದರೆ
ನಾರಾಯಣನ ಮೂರು ರೂಪಗಳನ್ನು ಹೇಳುತ್ತಾ ಹೋಗುತ್ತೆ. ವರಾಹನ ರೂಪದಲ್ಲಿರುವ ಶಕ್ತಿಯೇ ವಾರಾಹೀ ಅನ್ನುವ ಲಕ್ಷ್ಮಿಯ ರೂಪವಾಗಿ ಬಂದು ಅವನು ಹೇಗೆ ದಾಡೆಯನ್ನು ಹೊತ್ತುಕೊಂಡು ಬಂದು ನಿಂತಿದ್ದನೋ ಹಾಗೆ ಇವಳು ದಾಡೆಯನ್ನು ಹೊತ್ತು ಅಲ್ಲಿ ಯುದ್ಧಕ್ಕಾಗಿ ನೆಲೆಸಿದ್ದಾಳೆ. ಮಹಾವರಾಹೋ ಗೋವಿಂದ ಅನ್ನುವ ಮಾತು ಬಂದಾಗ, ಮಹಾವರಾಹ ಅಂದರೆ ಎರಡು ಬಾರಿ ವರಾಹ ಅವತಾರ ಆದಾಗ ಅದರಲ್ಲಿ ಶಂಖಚಕ್ರ ಗದಾಪದ್ಮ ಗುಪ್ತಶ್ಚಕ್ರ ಗದಾಧರ ಅನ್ನುವ ಮಾತನ್ನು ವಿಷ್ಣು ಸಹಸ್ರನಾಮ ಹೇಳುವಾಗ, ಎರಡನೇ ಬಾರಿ ಬಂದ ವರಾಹ ರೂಪ ಶಂಖಚಕ್ರ ಗದಾಧಾರಿಯಾಗಿ ತಲೆ ಮಾತ್ರ ವರಾಹ ರೂಪದಲ್ಲಿತ್ತು, ಹೇಗೆ ನರಸಿಂಹನೋ ಹಾಗೆ. ಆ ರೂಪದಿಂದ ಬಂದ ವಾರಾಹಿ, ಆನಂತರ ಮತ್ತೆ ನಾರಸಿಂಹೀ ನೃಸಿಂಹಸ್ಯ ಬಿಭ್ರತಿ ಸದೃಶಂ ವಪುಹು ಪ್ರಾಪ್ತ ತತ್ರ ಸಟಾಕ್ಷೇಪ ಕ್ಷಿಪ್ತ ನಕ್ಷತ್ರ ಸಂಹತಿ. ಎಂಥ ರೂಪವನ್ನು ಹೇಳುತ್ತಾರೆ ಅಂದರೆ, ಬೆಟ್ಟದ ಆಕೃತಿಯಲ್ಲಿದ್ದಂತಹ ಜಟೆಯನ್ನು ಜೋರಾಗಿ ಸೆಟೆದು ಪಕ್ಕಕ್ಕೆ ಸರಿಸಿದಾಗ ಆಕಾಶದಲ್ಲಿದ್ದ ನಕ್ಷತ್ರಗಳೆಲ್ಲ ಒಂದು ಬದಿಗೆ ಬಿದ್ದು ಅದೆಲ್ಲ ಮೂಲೆಗೆ ಸೇರಿದವಂತೆ. ಅಂತಹ ಎತ್ತರದ ರೂಪದ ನಾರಸಿಂಹಿ ಅನ್ನುವ ರೂಪವನ್ನು ಹೊತ್ತು ವಿಷ್ಣು ಮಾಯಿ ಎದುರುಗಡೆ ನಿಂತಿದೆ. ಅಂದರೆ ಇಲ್ಲಿ ಗಮನಿಸಬೇಕಾದ ಅಂಶ, ಶ್ರೀಭೂದುರ್ಗ ಅಂತ ಹಿಂದೆ ಮಾತು ಬಂದಿತ್ತು, ಅದನ್ನೇ ಇಲ್ಲಿ ಶ್ರೀ ಅಂದರೆ ಲಕ್ಷ್ಮೀ ನಾರಾಯಣ, ಅದನ್ನು ನಾರಾಯಣಿ ಅಂತ ಕರೆಯುವುದು. ವರಾಹನ ರೂಪವಾದದ್ದು ಭೂ, ಅದು ಭೂವರಾಹ ವಾರಾಹಿ. ಆಮೇಲೆ ದುರ್ಗಾ ನರಸಿಂಹ, ದುರ್ಗಾಂತರ್ಯಾಮಿಯಾಗಿ ಚಿಂತಿಸಬೇಕಾದ ರೂಪ ಅಂತ ಹೇಳುವಂತಹದ್ದು ನರಸಿಂಹನನ್ನು. ಅಂತಹ ನರಸಿಂಹನ ರೂಪವನ್ನು ತೊಟ್ಟ ನಾರಸಿಂಹಿ, ಹೀಗೆ ಮೂರೇ ರೂಪ. ಹಾಗೆ ಯೋಚನೆ ಮಾಡಿದರೆ ಮತ್ಸ್ಯ ಹೇಳ್ಬೋದು, ವಾಮನ ಹೇಳ್ಬೋದಿತ್ತು, ಪರಶುರಾಮ ಹೇಳ್ಬೋದಿತ್ತು, ರಾಮ ಹೇಳ್ಬೋದಿತ್ತು, ಇದ್ಯಾವುದನ್ನು ಹೇಳದೆ ಇದೇ ಮೂರು ರೂಪಗಳನ್ನು ಹೇಳಿದ್ದು ಅಂತಂದರೆ, ಇದು ಶ್ರೀ ಭೂ ದುರ್ಗೆಗೆ ಸಂಬಂಧಪಟ್ಟ ಮೂರು ರೂಪಗಳನ್ನೇ ಹೊತ್ತ ಲಕ್ಷ್ಮಿಯ ವಿಶೇಷ ರೂಪಗಳು. ಉಳಿದಂತೆ ಉಳಿದ ದೇವತೆಗಳಲ್ಲಿ ಬ್ರಹ್ಮಾಣಿಯಾಗಿ ಶಿವಾನಿಯಾಗಿ ಅಥವಾ ಕೌಮಾರಿಯಾಗಿ ಕಂಡದ್ದು ಅವರ ಒಳಗಿನ ಶಕ್ತಿ ನೆಲೆಸಿ ಹೊರಗೆ ಬಂದದ್ದನ್ನು ಹೇಳಿ, ನಾರಾಯಣನಿಗೆ ಸಂಬಂಧಪಟ್ಟ ಮೂರು ರೂಪಗಳನ್ನೇ ಶ್ರೀ ಭೂ ದುರ್ಗೆಯನ್ನೇ ಚಿಂತಿಸುವ ನೆಪದಲ್ಲಿ ಅನೇಕ ಆಕೃತಿಗಳು ಹೊರಕ್ಕೆ ಬಂದವು. ಎಲ್ಲ ಮಾತೃಸ್ವರೂಪವಾದಂತಹ ಆಕೃತಿಗಳು ತಮ್ಮ ತಮ್ಮ ಆಯುಧಗಳನ್ನು ಹೊತ್ತು ನಿಂತಿದ್ದಾವೆ. ಆ ನಂತರ ಬ್ರೂಹಿ ಶುಂಭಂ ನಿಶುಂಭಂಚ ದಾನವೌ ಅತಿಗರ್ವಿತೌ ಯೇ ಚಾನ್ಯೇ ದಾನವಾಸ್ತತ್ರ ಯುದ್ಧಾಯ ಸಮುಪಸ್ಥಿತಾ ತ್ರೈಲೋಕ್ಯಮಿಂದ್ರೋ ಲಭತಾಂ ದೇವಾಸ್ಸಂತು ಹವಿರ್ಭುಜ ಯೂಯಂ ಪ್ರಯಾತ ಪಾತಾಲಂ ಯದಿ ಜೀವಿತುಮಿಚ್ಛತ. ಹೇಳ್ತಾಳೆ ಚಂಡಿಕೆ, ನನ್ನ ಅನೇಕ ರೂಪಗಳನ್ನು ಇಲ್ಲಿ ಹೊರಗೆ ನಿಲ್ಲಿಸಿದ್ದು ಸುಮ್ಮನೆ ನೋಡಲಿಕ್ಕಲ್ಲ, ಜೀವ ಉಳಿಸಿಕೊಳ್ಳುವ ಬಯಕೆ ಇದ್ದರೆ ನಿಮ್ಮ ಪಾಡಿಗೆ ಹೊರಟು ಹೋಗಿ, ಇಂದ್ರ ತನ್ನ ಐಂದ್ರೀ ಸ್ಥಾನವನ್ನು ಅನುಭವಿಸುವುದಕ್ಕೆ ನೀವು ಸಹಾಯ ಮಾಡಿ, ಉಳಿದಂತೆ ಯಜ್ಞಯಾಗಾದಿಗಳು ನಡೆದು ದೇವತೆಗಳ ಮತ್ತು ಭೂಮಿಯ ಸಂಬಂಧವನ್ನು ಗಟ್ಟಿಗೊಳಿಸುವಾಗ ನೀವು ಯಾವತ್ತೂ ಕೂಡ ಅದಕ್ಕೆ ಅಡ್ಡಗಾಲು ಹಾಕಬೇಡಿ, ನಿಮ್ಮ ಬದುಕು ಉಳಿಯತ್ತೆ ಇದರಿಂದ. ಇಲ್ಲ, ಇದ್ಯಾವುದಕ್ಕೂ ನೀವು ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ ಅಂದರೆ, ಸರಿ, ನಿಮಗೆ ಯಮನ ದಿಕ್ಕಿನ ಕಡೆಗೆ ದಾರಿಯನ್ನು ತೋರಿಸುವ ವ್ಯವಸ್ಥೆಯನ್ನು ಈಗ ಮಾಡಬೇಕಾಗುತ್ತೆ. ಯಥೋ ನಿಯುಕ್ತೋ ದೌತ್ಯೇನ ತಯಾ ದೇವ್ಯಾ ಶಿವಸ್ವಯಂ ಶಿವದೂತಿ ಇತಿ ಲೋಕೇಸ್ಮಿನ್ ತತಸ್ಸಾ ಖ್ಯಾತಿಮಾಗತಾ. ಹೀಗೆ ಅಂತ ಹೋಗಿ ಹೇಳಬೇಕಾದದ್ದು ನಿನ್ನ ಕರ್ತವ್ಯ ಅಂತ ರುದ್ರದೇವರನ್ನು ಕರೆದು ಆ ಚಂಡಿಕೆ ಹೇಳ್ತಾಳೆ. ಹೇಳ್ತಾಳೆ ಅಂತನ್ನುವ ಮಾತು ಬಂದಾಗಲೇ ಆ ಚಂಡಿಕಾ ಅನ್ನೋದು ಲಕ್ಷ್ಮಿಯ ಸ್ಥಾನ ಅಂತ, ಬರೀ ಪಾರ್ವತಿ ಆಗಿದ್ದರೆ ಗಂಡನಿಗೆ ಹೋಗಿ ಹೋಗು ಅಂತ ಹೇಳುವ ಮಾತು ಬರ್ತಿರಲಿಲ್ಲ. ಯಾಕೆಂದರೆ ಅವರ ಆದೇಶಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಅಥವಾ ಕೆಲವೊಮ್ಮೆ ಕೇಳಿಕೊಳ್ಳುವಂಥದ್ದಿತ್ತು. ಆದರೆ ಇದು ಹೋಗಿ ನನ್ನ ದೂತನಾಗಿ ಸಂದೇಶವನ್ನು ಮುಟ್ಟಿಸು ಅಂತ ಹೇಳುವ ಆ ಛಾತಿಯನ್ನು ನೋಡಿದಾಗ ಅದರಲ್ಲಿರುವ ಶಕ್ತಿ ಅದನ್ನು ಮೀರಿದ್ದು ಅಂತ ಗೊತ್ತಾಗುತ್ತೆ. ಹೀಗೆ ತೇಪಿ ಶ್ರುತ್ವಾ ವಚೋ ದೇವ್ಯಾಹ ಶರ್ವಾಖ್ಯಾತಂ ಮಹಾಸುರಾಹ. ಶರ್ವನಿಂದ ಹೇಳಲ್ಪಟ್ಟ ಮಾತನ್ನು ಕೇಳಿಸಿಕೊಂಡ ದೈತ್ಯರು ಮತ್ತಷ್ಟು ಉರಿದು ಬಿದ್ದರು. ಉರಿದು ಬಿದ್ದದ್ದು ಅವರೇ ಭಸ್ಮವಾಗಲಿಕ್ಕೆ. ಯಾವಾಗಲೂ ನಾವು ಎಷ್ಟು ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ಪಡ್ತೇವೋ, ಇನ್ನೊಬ್ಬರ ಬಗ್ಗೆ ಸಿಟ್ಟು ಮಾಡಿಕೊಳ್ತೇವೋ, ಅಥವಾ ಇನ್ನೊಬ್ಬರಿಗೆ ಏನಾದರೂ ಒಂದು ಒಳ್ಳೆಯದಾಯಿತು ಅಂತ ಅನ್ನೋದನ್ನು ಕಂಡು ಹೊಟ್ಟೆಯಲ್ಲಿ ಕರುಬುತ್ತೇವೋ, ಅದು ನಮ್ಮನ್ನೇ ಮೊದಲು ಸುಡುವಂಥದ್ದು. ಭಾಗವತ ತಾತ್ಪರ್ಯದಲ್ಲಿ ಈ ಮಾತನ್ನು ಆಚಾರ್ಯರು ಬಹಳ ಒತ್ತಿ ಹೇಳುತ್ತಾರೆ. ಯಾರೋ ಒಬ್ಬನಿಗೆ ಯಾರೋ ಒಂದು ಒಳ್ಳೆಯ ಆಶೀರ್ವಾದ ಮಾಡಿದರು, ಅಥವಾ ಯಾವುದೋ ಒಂದು ಗುಣ ಅವನಲ್ಲಿ ಬಹಳ ಚೆನ್ನಾಗಿ ಇದೆ, ಅಥವಾ ಯಾವುದೋ ಒಂದು ವಿಶಿಷ್ಟವಾದ ಸ್ಥಾನವನ್ನು ಹಿರಿಯರು ಅವನಿಗೆ ಒದಗಿಸಿದರು, ಗುರುಗಳ ಅನುಗ್ರಹ ಆಯಿತು, ಆ ವಿಷಯದಲ್ಲಿ ನಾವು ನಮಗೆ ಅಂತಹ ಪ್ರತಿಭೆ ಇಲ್ಲ, ನನಗಂತಹ ಸ್ಥಾನ ಸಿಗಲಿಲ್ಲ, ನನಗಂತಹ ಗೌರವ ದೊರಕಲಿಲ್ಲ ಅಂತ ನಾವು ಹೊಟ್ಟೆವರಿ ಪಟ್ಟು ಅದನ್ನು ತಪ್ಪಿಸಬೇಕು ಅಂತ ಏನಾದರೂ ಪ್ರಯತ್ನ ಪಟ್ಟರೆ ಇನ್ನು ಮುಂದೆ ಜೀವನದಲ್ಲಿ ಯಾವತ್ತೂ ಅದರ ಹತ್ತಿರಕ್ಕೂ ಹೋಗಲಿಕ್ಕಾಗದಷ್ಟು ನಾವು ಹಿಂದೆ ತಳ್ಳಲ್ಪಡ್ತೇವೆ. ಈ ಎಚ್ಚರ ನಮಗಿರಬೇಕು ಅಂತ. ಹಾಗಾಗಿ ಇಲ್ಲಿ ಕೊಟ್ಟ ಎಚ್ಚರಿಕೆ ಏನು ಅಂತಂದರೆ, ನೀವು ನಿಮಗೆ ಸಿಕ್ಕಿರುವಂತಹ ಸಂಪತ್ತನ್ನು ಸದುಪಯೋಗ ಮಾಡಿಕೊಳ್ಳಿ. ನಿಮಗೆ ಬೇಕಾದಷ್ಟು ಸಂಪತ್ತು ಸಿಕ್ಕಿದೆ, ಆದರೆ ಅದು ದೇವತೆಗಳ ಸಂಪತ್ತನ್ನು ಕಂಡು ಕರುಬಿ ಆ ಮೂಲಕ ಅದನ್ನು ದಕ್ಕಿಸಿಕೊಳ್ಬೇಕು ಅಂತ ಪ್ರಯತ್ನಿಸಿದಷ್ಟು ನೀವು ಸುಟ್ಟು ಹೋಗ್ತೀರಿ ಅಂತ ಈ ಕೊಟ್ಟ ಎಚ್ಚರಿಕೆಯನ್ನು ಚೂರು ಕೂಡ ದೈತ್ಯರು ತಲೆಗೆ ಹಾಕಿಕೊಳ್ಳಲಿಲ್ಲ. ಅದರ ಕಾರಣದಿಂದಾಗಿ ಆ ಸೈನ್ಯವನ್ನು ಮತ್ತಷ್ಟು
ಹೆಚ್ಚು ಉತ್ಸಾಹವನ್ನು ಹೊರಿಸಿ ಕರ್ಕೊಂಡು ಬಂದರು. ಹೀಗೆ ಬಂದದರಲ್ಲಿ ಬಹಳ ಮುಖ್ಯವಾದ ನಾಯಕನಾಗಿ ಒಂದು ವರವನ್ನು ಪಡೆದಿದ್ದ. ರಕ್ತಬೀಜಾಸುರ ಅಂತ ಅವನಿಗೆ ಹೆಸರು. ಅದಕ್ಕೆ ಅರ್ಥವನ್ನು ಅವರೇ ಹೇಳುತ್ತಾರೆ. ರಕ್ತಬಿಂದುರ್ಯದಾ ಭೂಮೋ ಪತತ್ಯಸ್ಯ ಶರೀರತಃ ಸಮುತ್ಪತತಿ ಮೇದಿನ್ಯಾಂ ತತ್ಪ್ರಮಾಣೋ ಮಹಾಸುರ. ಅವನ ತಲೆಯನ್ನು, ಕೈಯನ್ನು, ಕಾಲನ್ನು, ಎದೆಯನ್ನು ಎಲ್ಲಿ ಕಡೀರಿ, ಕಡಿದ ಹೊತ್ತಿಗೆ ಎಷ್ಟು ಹನಿಗಳು ಭೂಮಿಗೆ ಬೀಳುತ್ತಾವೋ ಅಷ್ಟು ಮೊದಲಿನ ರಕ್ತಬೀಜಾಸುರನ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಶಕ್ತಿಯುಳ್ಳ ಬಿಂದುಗಳ ಸಂಖ್ಯೆಯಷ್ಟು ರಕ್ಕಸರ ಪಡೆ ಮತ್ತೆ ನಿರ್ಮಾಣಗೊಳ್ಳುತ್ತೆ. ಅಂಥ ಒಂದು ಹೇಗಿದನ್ನು ಸಮಸ್ಯೆಯನ್ನು ಪರಿಹರಿಸುವುದು. ಅಂತಹ ರಕ್ತಬೀಜಾಸುರ ಎದುರುಗಡೆ ಬಂದ. ಮಹಾಸುರ ಬಂದವನು ಸುಮ್ಮನೆ ಇರಲಿಲ್ಲ, ಕಾಳಿಯ ಉಳಿದ ಎಲ್ಲ ರೂಪಗಳ ಮೇಲೆ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡಿದ. ಕುಲಿಶೇನ ಆಹತಸ್ಯಾಶು ತಸ್ಯ ಸುಸ್ರಾವ ಶೋಣಿತಂ ಸಮುತ್ತಸ್ತು ತಥೋ ಯೋಧಾ ತದ್ರೂಪಾಸ್ತತ್ಪರಾಕ್ರಮಾ. ಅವನ ಮಾತನ್ನೇ ನಡೆಸುವ ಕುಲಿಶೇನಾಹ ತಸ್ಯಾಶು ತಸ್ಯ ಸುಸ್ರಾವ ಶೋಣಿತಂ. ಕುಲಿಶದಿಂದ ಪೆಟ್ಟು ಕೊಟ್ಟೊಡನೆ ನೆತ್ತರಿನ ಸ್ರಾವ ಉಂಟಾಯಿತು. ಆಗ ಸಮುತ್ತಸ್ತು ತಥೋ ಯೋಧಾ, ಆ ಕೂಡಲೇ ಆ ನೆತ್ತರು ಹರಿದಷ್ಟು ಸಂಖ್ಯೆಯ ಬಿಂದುವಿನ ಸಂಖ್ಯೆಯ ಮರಳಿ ಸೈನ್ಯ ಹುಟ್ಟಿಕೊಂಡಿತು. ಪುನಃ ರಕ್ತಗಳಿಂದ ಸಂಭವಿಸಿದ ಪುರುಷರ ಯುದ್ಧ ಮತ್ತಷ್ಟು ಮೊದಲಿಗಿಂತ ಹೆಚ್ಚಾಯಿತು. ಆಗಲೇ ಇಂದ್ರಾಣಿ ಎನಿಸಿದಂತಹ ವಜ್ರವನ್ನು ಹೊತ್ತವಳು ಮತ್ತೆ ಅವನ ತಲೆಯ ಮೇಲೆ ದಾಳಿ ಮಾಡಿದಾಗ ತಲೆಯಿಂದ ಪುಟಿದೆದ್ದ ನೆತ್ತರಿನ ಕಾರಂಜಿ ಬಿದ್ದ ಜಾಗದಲ್ಲೆಲ್ಲ ಮತ್ತಷ್ಟು ಸೈನ್ಯವನ್ನು ಹುಟ್ಟುಹಾಕಿತು. ಹೀಗೆ ಜಾತಾ ಸಹಸ್ರಶಃ, ಸಾವಿರಾರು ಲಕ್ಷ ಕೋಟಿ ಸಂಖ್ಯೆಯ ಅಂಕೆಯೇ ಇಲ್ಲದಂತೆ ಬೆಳೀತಾ ಹೋಯಿತು. ಆಗ ತೈಶ್ಚಾಸುರಾಸೃಕ್ ಸಂಭೂತೈ ಅಸುರೈ ಸಕಲಂ ಜಗತ್ ವ್ಯಾಪ್ತಮಾಸೀತ್ ತಥೋ ದೇವಾ ಭಯಮಾಜಗ್ಮುರುತ್ತಮಂ. ಲೋಕ ಎಲ್ಲ ಬರಿಯ ರಕ್ತಬೀಜಾಸುರನೆಂದರೇ ತುಂಬಿಕೊಂಡಿತು. ಎಲ್ಲಿ ನೋಡಿದರೂ ರಕ್ತಬೀಜಾಸುರ, ಯಾವ ದಿಕ್ಕಿನಿಂದ ಬರ್ತಾ ಇದ್ರು ನೋಡಿದ್ರೆ ಒಬ್ಬನೇ. ಆಚೆಯಿಂದ ಅವರ ಕೈ ಕೆಳಗೆ ಸಿಕ್ಕಿಕೊಂಡ ನೂರಾರು ಸಾವಿರಾರು ಕೋಟಿಗಟ್ಟಲೆ ಸೈನ್ಯ ಅವರೂ ಇದ್ದರು, ಅದರ ಜೊತೆಗೆ ಮಧ್ಯದಲ್ಲಿ ಎಲ್ಲರ ಜೊತೆಗೆ ಒಬ್ಬ ರಕ್ತಬೀಜಾಸುರ ಇದ್ದಾನೆ. ಇದನ್ನು ನೋಡಿ ದೇವತೆಗಳಿಗೆ ತುಂಬ ಭಯ ಆಯಿತು. ಏನಿದು, ನಾವು ಕೈ ಹಾಕಿದ ಕೆಲಸ ಮತ್ತಷ್ಟು ನಾವೇ ಅವರನ್ನು ಉತ್ತೇಜನಗೊಳಿಸಿ ನಮ್ಮನ್ನೇ ನಾವು ಕೆಡವಿಕೊಂಡಂತಾಯಿತೋ ಅಂತ ಯೋಚಿಸಿದರು. ತಾನ್ ವಿಷಣ್ಣಾನ್ ಸುರಾನ್ ದೃಷ್ಟ್ವಾ, ಹೀಗೆ ದುಃಖದಿಂದ ಮುಖ ಸಪ್ಪೆ ಮಾಡಿಕೊಂಡ ದೇವತೆಗಳ ಪಡೆಯನ್ನು ಕಂಡ ಚಂಡಿಕೆ ಕೂಡಲೇ ತನ್ನ ರೂಪವಾದ ಕಾಳಿಗೆ ಒಂದು ಮಾತು ಹೇಳುತ್ತಾಳೆ. ವಿಸ್ತೀರ್ಣಂ ವದನಂ ಕುರು, ನಿನ್ನ ನಾಲಿಗೆಯನ್ನು ಚಾಚಮ್ಮ, ನಿನಗೆ ಕೆಲಸ ಏನು ಅಂತ ಹೇಳುತ್ತೇನೆ. ಭಕ್ಷಯಂತಿ ಚರರಣೇ ತದುತ್ಪನ್ನಾನ್ ಮಹಾಸುರಾನ್ ಏವಮೇಷ ಕ್ಷಯಂ ದೈತ್ಯ ಕ್ಷೀಣ ರಕ್ತೋ ಗಮಿಷ್ಯತಿ ಭಕ್ಷ್ಯಮಾಣಾಸ್ತ್ವಯಾ ಚೋಗ್ರಾ ನಚೋತ್ಪತ್ಸ್ಯಂತಿ ಚಾಪರೇ. ನಿನ್ನ ದೀರ್ಘವಾದ ಚಾಚಿದ ನಾಲಿಗೆಯನ್ನು ಕಂಡ ಕಂಡಲ್ಲಿ ಎಲ್ಲಿ ರಕ್ಕಸರು ರಕ್ತಬೀಜಾಸುರರೇ ಸಿಗ್ತಾರೋ ಅವರನ್ನೆಲ್ಲ ನುಂಗು. ಮತ್ತು ಒಂದು ಕೆಲಸ, ಯಾರ್ಯಾರು ರಕ್ತಬೀಜಾಸುರನನ್ನು ಹೊಡಿತಾರೋ ಹೊಡೆದಾಗ ಚಿಮ್ಮುವ ರಕ್ತ ನೆಲಕ್ಕೆ ಬೀಳದಂತೆ ನೀನು ಚಾಚಿ ಅದನ್ನು ಸ್ವೀಕರಿಸ್ತಾ ಬಾ. ಹೀಗೆ ತಾನೇ ಅನೇಕ ರೂಪಗಳಿಂದ ಯುದ್ಧ ಮಾಡ್ತಾ ಇದ್ದರೆ ಈ ಕಾಳಿ ಅನ್ನುವ ನಾಲಿಗೆಯೇ ಎಲ್ಲ ಕಡೆ ಹಾಸಿಕೊಂಡು ಆ ಕೆಂಪು ಹಾಸಿನ ಹಾಗೆ ಬಿದ್ದ ನೆತ್ತರು ಒಂದು ಕಣವೂ ಕೂಡ ನೆಲವನ್ನು ಸೇರದಂತೆ ಅವಳು ಚಾಚ್ತಾ ಇದ್ದಾಳೆ. ಹೀಗೆ ಚಾಚಿದಾಗ ಮುಖೇ ಸಮುದ್ಗತ ಯಸ್ಯ ರಕ್ತಪಾತಾನ್ ಮಹಾಸುರಾಃ ತಾಂಶ್ಚಕಾದಾತ ಚ ಚಾಮುಂಡ ಪಪೌ ತಸ್ಯ ಚ ಶೋಣಿತಂ. ಎಲ್ಲ ಜಾಗದಲ್ಲೂ ಇದ್ದವರನ್ನು ಬಿದ್ದವರನ್ನು ನೆತ್ತರು ಉಸಿರಿದವರನ್ನು ಎಲ್ಲರನ್ನೂ ಹೊಟ್ಟೆಗೆ ಹಾಕಿಕೊಂಡು ರಕ್ತ ಕಮ್ಮಿ ಆಗ್ತಾ ಹೋದಂತೆ ಸಂಖ್ಯೆ ಕಮ್ಮಿ ಆಗ್ತಾ ಬಂತು. ಹೀಗೆ ಕೊನೆಗೆ ರಕ್ತಬೀಜೋ ಮಹಾಸುರ ನೀರಕ್ತ, ರಕ್ತವಿಲ್ಲದವನಾದ. ರಕ್ತವಿಲ್ಲದವನಾದ ಅಂದರೆ ರಕ್ತದಿಂದ ಹೊರಕ್ಕೆ ಚಿಮ್ಮಬೇಕಿತ್ತು, ಚಿಮ್ಮುವುದಕ್ಕೆ ಅವಕಾಶ ಇಲ್ಲದಂತೆ ನುಂಗಿಬಿಟ್ಲು ಎಷ್ಟೋ ಜನರನ್ನು, ಎಷ್ಟೋ ರಕ್ಕಸರನ್ನು, ಜೊತೆಗೆ ರಕ್ತಬೀಜಾಸುರನ ಸೈನ್ಯವನ್ನೂ ಸೇರಿ. ಕೊನೆಗೆ ಸಪಪಾತ ಮಹೀಪೃಷ್ಠೇ ಶತ್ರು ಸಂಘ ಸಮಾಹತಃ, ಎಲ್ಲರೂ ಒಟ್ಟು ಸೇರಿ ಹೊಡೆದ್ರು, ನೆತ್ತರು ಕೆಳಕ್ಕೆ ಬೀಳಲಿಲ್ಲ. ಕೊನೆಗೆ ಅದು ನಾಶ ಆಯಿತು. ಹೀಗೆ ನಾಶಗೊಂಡ ರಕ್ತಬೀಜಾಸುರನ ಕೂಗು ದೈತ್ಯರಿಗೆ ಭಯ ಹುಟ್ಟಿಸಿತು, ಆದರೆ ದೇವತೆಗಳಿಗೆ ನಗು ತರಿಸಿತು. ತತಸ್ಥೆ ಹರ್ಷ ಮತುಲಂ ಅವಾಪುಸ್ತ್ರಿ ದಶಾ ನೃಪ. ದೇವತೆಗಳೆಲ್ಲ ಅಬ್ಬಾ, ಕೊನೆಗೂ ದೇಶದ ಜಗತ್ತಿನ ಮೂಲೆ ಮೂಲೆಯನ್ನು ವ್ಯಾಪಿಸಿಕೊಂಡ ಈ ದುಷ್ಟರ ಪ್ರಭಾವ
ಅಂತೂ ಕಡಿಮೆಯಾಯಿತು ಅಂತ ಸಮಾಧಾನ ಪಟ್ಟಿಕೊಂಡ್ರು. ಅಲ್ಲಿಗೆ ರಕ್ತಬೀಜನ ವಧೆ ಎನ್ನುವ 8ನೆಯ ಅಧ್ಯಾಯ ಮುಕ್ತಾಯವಾಯಿತು. ಇದು ನಮ್ಮೊಳಗಿನ ಕಥೆ. ಯಾವುದೋ ಒಂದು ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಅಂತ, ಇದೊಂದು ಆಸೆ ಅಂತ ನಾವು ಹೊರಡುತ್ತೇವೆ. ಆದರೆ ಆ ಆಸೆ ನಡೆಸುವ ಸಮಯದಲ್ಲೇ ಮತ್ತಷ್ಟು ಕವಲುಗಳು ಅಲ್ಲಿ ಹುಟ್ಟಿಕೊಳ್ಳುತ್ತವೆ. ಅದನ್ನು ಆ ಆಸೆ ಬೇಡ ಅಂತ ಹೊಡೆದು ಹಾಕುವಷ್ಟರಲ್ಲಿ ಇನ್ನಷ್ಟು ಆಸೆಗಳು ಬೀಜ ಬಿತ್ತಿರ್ತವೆ. ಅದು ಮೊದಲಿನ ಆಸೆಗಿಂತ ಹೆಚ್ಚು ಬಲಿಷ್ಠವಾಗಿ ಹಿಂದಿನ ಅಕಸ್ಮಾತ್ ಕೆಲವೊಂದು ಸರ್ತಿ ಒಳ್ಳೆಯ ಆಸೆಯನ್ನೇ ಮುರಿದು ಹಾಕಿ ಮತ್ತಷ್ಟು ಹೆಚ್ಚು ಹೆಚ್ಚು ಕೆಡುಕಿನ ಆಸೆ ಕಡೆಗೆ, ದುಡ್ಡಿನ ಆಸೆ ಬಂತು ಅಂತ ಇಟ್ಕೊಳ್ಳಿ, ಕೀರ್ತಿಯ ಆಸೆ ಬಂತು ಅಂತ ಇಟ್ಕೊಳ್ಳಿ, ಅಥವಾ ಪ್ರತಿಷ್ಠೆಯ ಆಸೆ ಬಂತು ಅಂತ ಇಟ್ಕೊಳ್ಳಿ, ಯಾವುದಾದರೂ ಒಂದು ಆಸೆ, ಇಷ್ಟು ಪ್ರತಿಷ್ಠೆ ಸಾಕು, ಇಷ್ಟು ದುಡ್ಡು ಸಾಕು, ಇಷ್ಟು ಕೀರ್ತಿ ಸಾಕು ಅಂತ ನಿಲ್ಲಿಸುತ್ತಾ ಅದು ಮತ್ತೆ ಮತ್ತೆ ಅದು ಬೆಳೀತಾ ಹೋಗುತ್ತೆ. ರಕ್ತ ಬೀಜಾಸುರ ಅಂದರೆ ನಮ್ಮೊಳಗಿನ ಆಸೆ, ಬಿಡುವುದಿಲ್ಲ. ನಮ್ಮದೇ ಮನಸ್ಸಿನಲ್ಲಿ ಹುಟ್ಟಿಕೊಂಡ ನೂರಾರು ಥರದ ಬಯಕೆಗಳ ದೊಡ್ಡ ಗುಡಾಣ ಏನಿದೆ ಅದನ್ನೇ ಇಲ್ಲಿ ರಕ್ತ ಬೀಜಾಸುರನ ಹೆಸರಿನಿಂದ ಹೇಳಿದ್ದು. ಹಾಗಾದರೆ ಅದನ್ನು ಪರಿಹರಿಸಿಕೊಳ್ಳುವ ಬಗೆ ಹೇಗೆ ಅಂದರೆ, ಒಂದು ಆಸೆ ನಡೆಯುವಾಗ ಆ ಆಸೆ ಮುಗಿಯುವ ತನಕ ಮತ್ತು ಹೊಸದನ್ನು ನಾನು ಬಯಸುವುದಿಲ್ಲ ಅಂತ ನಾಲಿಗೆಯನ್ನು ಚಾಚಿ ಹೇಗೆ ಕಾಳಿ ಅದು ನೆತ್ತರು ಕೆಳಕ್ಕೆ ಬೀಳದಂತೆ ತಡೀತಾ ಇದ್ಲು, ಹಾಗಾಗಿ ಅದರಿಂದ ಕವಲೊಡೆದು ಮತ್ತೊಂದು ಆಸೆ ಹುಟ್ಟದಂತೆ ಮೊದಲು ನಾವು ಯಾವುದಕ್ಕೋಸ್ಕರ ಹೊರಟಿದ್ದೇವೋ ಆ ಗುರಿಯನ್ನು, ಒಳ್ಳೆಯ ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತ ಕೃಷ್ಣ ಹೇಳಿದ ಗೀತೆಯ ಮಾತು, ಧರ್ಮಕ್ಕೆ ಅವಿರುದ್ಧವಾದ ಕಾಮನೆಯನ್ನು ತೊಟ್ಟ ಮೇಲೆ ಅದು ಮುಗಿಯುವ ತನಕ ಯಾವುದನ್ನೂ ಕೂಡ ನಾನು ಬೇರೆದನ್ನು ಯೋಚಿಸುವುದಿಲ್ಲ ಅಂತ ಇಟ್ಟುಕೊಂಡ್ರೆ ಅದು ಪೂರ್ಣಗೊಳ್ಳುತ್ತೆ. ಕೆಲವೊಮ್ಮೆ ಲೌಕಿಕ ಕಾಮನೆಯೇ ಇರಬಹುದು, ತಪ್ಪಲ್ಲ. ಮನುಷ್ಯನಾಗಿ ತನ್ನ ಸಂಸಾರ ಚೆನ್ನಾಗಿರಬೇಕು, ಮಕ್ಕಳಿಗೆ ಒಳ್ಳೆಯ ಕಡೆಯ ಮನೆ ನೆಲೆ ಸಿಗಬೇಕು, ಒಳ್ಳೆಯ ಉದ್ಯೋಗ ಸಿಗಬೇಕು, ಅದರಿಂದ ಧರ್ಮ ಕಾರ್ಯಗಳನ್ನು ಹೆಚ್ಚು ಮಾಡಬೇಕು, ಇಂತಹ ಬಯಕೆಗಳು ತಪ್ಪಲ್ಲ. ಆರಂಭದಲ್ಲಿರುವಾಗ ಅದು ಸರಿಯೇ ಇರುತ್ತೆ, ಆದರೆ ಹೋಗ್ತಾ ಹೋಗ್ತಾ ಅದು ಕತ್ತಿ ಅಥವಾ ಕತ್ತರಿ ಕೈಯಲ್ಲಿದ್ದಾಗ ಮೊದಲು ಉಪಯೋಗ ಆಗೋದು ಯಾವುದೋ ಒಳ್ಳೆ ಕೆಲಸಕ್ಕೆ, ಆಮೇಲೆ ಗೊತ್ತಿಲ್ಲದೇನೆ ಅದು ಸಿಕ್ಕಿದೆಲ್ಲ ವಸ್ತುಗಳನ್ನು ಕತ್ತರಿಸಬೇಕು, ಕಚ್ಚಬೇಕು ಅಂತ ಅನ್ನಿಸುವುದು ಸಹಜವಾಗಿ ಹೇಗಿರುತ್ತೋ ಹಾಗೆ ರಕ್ತಬೀಜಾಸುರನ ವಧೆಯನ್ನು ನಾಲಿಗೆಯನ್ನು ಚಾಚಿರುವ ಕರಾಳ ವದನೆ ಎನಿಸಿದ ಕಾಳಿಯ ಚಾಮುಂಡೆಯ ನೆನಪಿನಿಂದ ನಮ್ಮ ಬದುಕಿನಲ್ಲಿ ಆ ಶಕ್ತಿಯನ್ನು ದೂರೀಕರಿಸುವಂತಹ ಪ್ರಯತ್ನವನ್ನು ನಾವು ಮಾಡಿಕೊಂಡಾಗ ನಮ್ಮೊಳಗಿನ ಅಹಂಕಾರ ಹೋಗುತ್ತೆ, ಅಸೂಯೆ ಹೋಗುತ್ತೆ, ತಿರಸ್ಕಾರ ಭಾವ ಹೋಗುತ್ತೆ, ಮದಭಾವ ಹೋಗುತ್ತೆ, ಈಗ ಆ ದುರಾಸೆಯೂ ಕೂಡ ನಾಶವಾಗುತ್ತೆ ಅನ್ನುವುದನ್ನು ಈ ಕಥೆಗಳಲ್ಲಿ ಬಂದ ಪಾತ್ರಗಳ ರಕ್ಕಸರ ಚಿತ್ರಣ ನಮ್ಮೊಳಗಿನ ರಕ್ಕಸರನ್ನು ನಾಶ ಮಾಡಬೇಕು ಅಂತ ಅನ್ನೋದನ್ನೇ ಹೇಳ್ತಾ ಇದೆ. ಇದರ ಮತ್ತಷ್ಟು ಚಿಂತನೆಯನ್ನು ನಾವು ಮುಂದೆ ನೋಡುವಂಥದ್ದಿದೆ. ಅಲ್ಲಿ ಶುಂಭ ಮತ್ತು ನಿಶುಂಭರು ಕಳುಹಿಸಿಕೊಟ್ಟವರು, ಅವರ ಮತ್ತೊಂದು ದೊಡ್ಡ ಪಡೆ ಮುಂದೆ ಯುದ್ಧಕ್ಕಾಗಿ ಬರುವಾಗ ಆ ಚಂಡಿಕೆಯ ರೂಪ ಯಾವ ರೀತಿಯಲ್ಲಿ ಅವರನ್ನು ನಾಶಪಡಿಸಿತು ಅನ್ನೋದನ್ನು ತಿಳಿದುಕೊಳ್ಳೋಣ. ಈ ರೀತಿಯಾದ ದೇವಿ ಮಹಾತ್ಮ್ಯದ ಸಚ್ಚಿಂತನೆಯನ್ನು ಒದಗಿಸುವಲ್ಲಿ ಸಹಕರಿಸಿದವರು ಉಷಾರಾವ್ ಮತ್ತು ಕುಟುಂಬದವರು. ಅವರಿಗೂ ಈ ನಮ್ಮೊಳಗಿನ ಎಲ್ಲ ದುರುಳತನ ಅನ್ನೋದು ದೂರ ಆಗಿ ಚಂಡಿಕೆ ನಾಶ ಮಾಡಿದಂತೆ ಇಡೀ ಮನೆಯ ಮನೆತನದ ಎಲ್ಲ ಸೌಖ್ಯಗಳು ಹೆಚ್ಚಿ ಅಲ್ಲಿರುವ ದುಃಖಗಳು ಪರಿಹಾರ ಆಗಲಿ, ಸಂಪತ್ತು ಹೆಚ್ಚಲಿ, ಧರ್ಮಶ್ರದ್ಧೆ ಬೆಳೆಯಲಿ, ಅದಕ್ಕೆ ಬೇಕಾದ ಎಲ್ಲ ಅನುಕೂಲತೆಗಳು ಮನೆಯ ಎಲ್ಲರ ಜೊತೆಗೆ ಪರಿಸರದಲ್ಲಿ ಮೂಡಿಬರಲಿ ಅಂತ ಪ್ರಾರ್ಥಿಸ್ತಾ ನಮಸ್ಕಾರ.